ವಿಶ್ವ ಪಾರಂಪರಿಕ ತಾಣ, ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಂಪಿ ರಕ್ಷಣೆಗೆ ಕೈ ಜೋಡಿಸಿ. ಇದು ನ್ಯೂಸ್ 18 ಅಭಿಯಾನ. ಹಂಪಿಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ನಡೀತಾ ಇದೆ. ನೆಲಕ್ಕುಳಿತಾ ಇದೆ ಅಮೂಲ್ಯ ಸ್ಮಾರಕಗಳು. ರಕ್ಷಣೆಗೆ ಮುಂದಾಗಬೇಕಿದೆ ಸರ್ಕಾರ. ಹಂಪಿಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ಕೂಡ ನೀವು ನೋಡಿದಿರಾ. ನೆಲಕ್ಕುಳಿತಾ ಇದೆ ಹಂಪಿಯಲ್ಲಿ ಅಮೂಲ್ಯವಾದಂತಹ ಸ್ಮಾರಕಗಳು. ರಕ್ಷಣೆಗೆ ಮುಂದಾಗಬೇಕಾಗಿದೆ ಸರ್ಕಾರ. ಐತಿಹಾಸಿಕ ಕಟ್ಟಡಗಳನ್ನ ಉಳಿಸಿಕೊಳ್ಳಲು ಗಾಢ ನಿದ್ದೆಯಲ್ಲಿದೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ. ಗಾಢ ನಿದ್ದೆಯಲ್ಲಿ ಜಾರ್ಬಿಟ್ಟಿದೆ. ಅನೈತಿಕ ತಾಣವಾಗ್ತಾ ಇದೆ ವಿಶ್ವ ಪ್ರಸಿದ್ಧ ತಾಣ ಹಂಪಿ. ರಕ್ಷಣೆ ನೀಡಬೇಕಾದಂತ ಅಧಿಕಾರಿಗಳದ್ದು ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಅನೈತಿಕ ತಾಣವಾಗಿ ಪರಿಣಮಿಸುತ್ತಿದ್ರು ಕೂಡ ಅಲ್ಲಿರುವಂತ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ನಿದ್ದೆಗೆ ಜಾರ್ಬಿಟ್ಟಿದ್ದಾರೆ. ರಕ್ಷಣೆ ಮಾಡಬೇಕಾದಂತವರೇ ದಿವ್ಯ ನಿರ್ಲಕ್ಷ್ಯವನ್ನ ತಾಳಿರುವಂತದ್ದು. 5-6 ಶತಮಾನಗಳ ಹಿಂದಿನ ಸ್ಮಾರಕಗಳು ನಿಸರ್ಗದ ದಾಳಿಯನ್ನೇ ಮೆಟ್ಟಿ ನಿಂತಿದ್ದಂತ ಸ್ಮಾರಕಗಳನ್ನ ಅಲ್ಲಿ ದುಷ್ಕರ್ಮಿಗಳು ಕೆಡುತ್ತಾ ಇದ್ದಾರೆ. ಇಂಥ ಸ್ಮಾರಕಗಳ ಮೇಲೆ ಕಿಡಿಗೇಡಿಗಳು ಕಣ್ಣು ಬಿದ್ದಿದೆ. ಕಿಡಿಗೇಡಿಗಳ ಕಣ್ಣು ಬಿದ್ದಿರುವಂಥದ್ದು. ಪುರಾತನ ಸ್ಮಾರಕಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅದನ್ನ ರಕ್ಷಿಸಬೇಕಾಗಿರುವಂಥದ್ದು ರಚನೆ ಆಗಬೇಕಾಗಿದೆ. ವಿಶೇಷವಾದಂತಹ ಕಾವಲು ಪಡೆ ನ್ಯೂಸ್ 18 ಕನ್ನಡದಲ್ಲಿ ಹಂಪಿ ರಕ್ಷಿಸಿ ವಿಶೇಷವಾದಂತಹ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಹಂಪಿ ಶಿಲ್ಪಕಲೆ ಯಾವ ರೀತಿಯಾಗಿದೆ, ವಾಸ್ತು ವೈಭವದ ಪ್ರತೀಕವಾಗಿ ಇರುವಂಥದ್ದು, ಅದರ ರಕ್ಷಣೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಈ ಐತಿಹಾಸಿಕ ಕಟ್ಟಡಗಳನ್ನ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ನಮ್ದು, ಹಾಗೆ ಅಧಿಕಾರಿಗಳದ್ದು ಕೂಡ. ಯಾಕೆ ಇನ್ನೂ ಕೂಡ ದಪ್ಪ ಚರ್ಮದ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ? ಖಂಡಿತವಾಗಿಯೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹಂಪಿ ಏನಿದೆ, ಇದು ಬಳ್ಳಾರಿ ಜಿಲ್ಲೆ ಮೂಲಕ ಹೆಸರುವಾಸಿ ಆಗಿಲ್ಲ, ದೇಶ ವಿದೇಶ ವಿಶ್ವದಲ್ಲಿಯೇ ಎರಡನೇ ಅತ್ಯುತ್ತಮವಾದಂತ ನೋಡಲೇಬೇಕಾದಂತ ಪ್ರವಾಸಿ ತಾಣ ಹಂಪಿ. ಈ ಹೆಸರು ಬಂದ ಮೇಲಂತೂ ಸಾಕಷ್ಟು ದೇಶ ವಿದೇಶದಿಂದ ಕೂಡ ಪ್ರವಾಸಿಗರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆದ್ರೆ ಈಗ ಇತ್ತೀಚೆಗೆ ವೈರಲ್ ಆದಂತ ಒಂದು ದೃಶ್ಯ ಮಾತ್ರ ಸಾಕಷ್ಟು ಕನ್ನಡಿಗರೆಲ್ಲರನ್ನು ಕೂಡ ಕಂಗೆಡಿಸ್ತಾ ಇದೆ. ಅಂತ ದೃಶ್ಯದ ಇರುವಂತ ಸ್ಥಳದಲ್ಲಿ ನಾವಿದ್ದೇವೆ, ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ ಬರುವಂತ ಆನೆ ಸಾಲು ಒಂಟೆ ಸಾಲು ಗಜ ಸಾಲೆಯ ಹಿಂಭಾಗದಲ್ಲಿರುವಂತ ವಿಷ್ಣು ದೇವಾಲಯ ಏನಿದೆ, ಆ ದೇವಾಲಯದಲ್ಲಿ ಸಾಲು ಸಾಲು ಕಂಬಗಳೇನಿದಾವೆ ಎಲ್ಲ ಕಂಬಗಳನ್ನ ಬೀಳಿಸಿದ್ರು. ನಿನ್ನೆಯಿಂದ ಕೂಡ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ವಿ. ಈಗಲೂ ಕೂಡ ಏನು ಅಧಿಕಾರಿಗಳು ಕೂಡ ನಾವು ಮನವಿ ಮಾಡಿಕೊಂಡು ಮತ್ತು ಮಾಹಿತಿಯನ್ನು ಕೂಡ ನೀಡಿದ್ವಿ. ಈ ಹಿನ್ನೆಲೆಯಲ್ಲಿ ಪ್ರಾಚೀನ ಪುರಾತತ್ವ ಇಲಾಖೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಕಾಳಿಮುತ್ತವರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭೇಟಿ ಮಾಡಿ ಅವರ ತಂಡದ ಸಿಬ್ಬಂದಿಗಳೆಲ್ಲರೂ ಕೂಡ ಇದ್ದಾರೆ. ಈಗ ಸ್ವತಃ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ASI ನ ಡೆಪ್ಯೂಟಿ ಸೂಪರಿಂಟೆಂಟ್ ಕಾಳಿಮುತ್ತವರು ಇದ್ದಾರೆ, ಅವರನ್ನ ಮಾತಾಡ್ಸೋಣ, ಅವರು ಏನ್ ಹೇಳ್ತಾರೆ ಅಂತೇಳಿ. ಈ ಘಟನೆ ಯಾವಾಗ ಆಯ್ತು ಮತ್ತು ಇದರ ಸಂಬಂಧಿಸಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಮತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಅಂತೇಳಿ. ಸರ್, ಮೊದಲನೇದಾಗಿ ಈ ಘಟನೆ ನಿಮಗೆ ಗೊತ್ತಾಗಿರೋದು ಯಾವಾಗ ಸರ್? ಕಂಪ್ಲೇಂಟ್ ಯಾವಾಗ ಕೊಟ್ಟಿದ್ರಿ, ಏನಂತ ಕೊಟ್ಟಿದ್ರಿ ಸರ್? ಇವಾಗ ನಮ್ ಇಲ್ಲಿ ತೊಂದರೆ ಇಲ್ಲ ಸರ್, ಈ ನಮಗೆ ಇನ್ಫಾರ್ಮೇಶನ್ ಕಿಟ್ಟಿ ಇಮಿಡಿಯೇಟ್ಲಿ ನಮ್ಮ ಆಕ್ಷನ್ FIR ಮಾಡೋದಕ್ಕೆ ನಾವು ಶುರು ಮಾಡಿದೆ. ಸೊ FIR ನಿನ್ನ FIR ಮಾಡಿದೆ ಕಂಪ್ಲೀಟ್ ನಿನ್ನೆ. ಏನಂತ ಸರ್ ಈ ಇನ್ಸಿಡೆಂಟ್ ನಿಮಗೆ ಯಾವಾಗ ಗೊತ್ತಾಗಿರೋ ಸರ್? ಅಂದ್ರೆ ವಿಡಿಯೋ ವೈರಲ್ ಆದ್ಮೇಲೆ ನಮ್ಮಲ್ಲಿ ಟಿವಿಯಲ್ಲಿ ಬಂದಾದ್ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿರೋದ ಹೇಗೆ ಸರ್? ವಿಡಿಯೋ ವೈರಲ್ ಆದ್ಮೇಲೆ ನಮಗೆ ಇದು ಗೊತ್ತಾಯ್ತು ಇದ ತರ ಇನ್ಸಿಡೆಂಟ್ ಆಯ್ತಂದ್ರೆ. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಯಾವುದೇ ಇಂಟಿಮೇಷನ್ ನಮಗೆ ಏನು ಇಲ್ಲ ಇದತ್ರ ಆಯ್ತಂದ್ರೆ. ಇದು ವೈರಲ್ ಆದ್ಮೇಲೆ ನಮಗೆ ಗೊತ್ತಾಯ್ತು, ಮತ್ತೆ ನಾವು ಬಂದು ವಿಸಿಟ್ ಮಾಡಾದ್ಮೇಲೆ ಇದು ಯಾವಾಗ ಬಂದು ನಮಗೆ ಏನು ಇಲ್ಲ. ಈಗ ನಿಮಗೆ ಗೊತ್ತಾಯ್ತು ಇದು ಮೇ ಬಿ 1 ಇಯರ್. ಈಗ ನಿಮಗೆ ನಿಮ್ಮೆಲ್ಲ ಗೊತ್ತಾಯ್ತು, ವೈಟ್ ಹ್ಯಾಂಡ್ಸ್ ಆಕ್ಟಿವಿಟೀಸ್ ಎಲ್ಲ ಹಂಗೆ ಇಂಟ್ಯಾಕ್ಟ್ ಆಯ್ತು.
ವೆಜಿಟೇಷನ್ ಕ್ರೋತ್ ಐತೆ ಹಂಗೆ ಐತೆ, ನೀವೇ ನೋಡಿದೆ ಈಗ ಡೈರೆಕ್ಟ್ಲಿ ನೋಡಿದೆ ಸರ್. ಈಗ ನಿಮ್ ಸಿಬ್ಬಂದಿಗಳ ಮೇಲೆ ಈಗ ಯಾವಾಗ ಆಗಿರೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಏನ್ ಆಕ್ಷನ್ ಏನ್ ತಗೋತಿದ್ರ? ಸಿವಿಯರ್ ಆಕ್ಷನ್? ಸಿವಿಯರ್ ಆಕ್ಷನ್ ನಾ ತಗೊಳ್ತೇನೆ. ಇದು ಯಾಕೆ ಯಾವಾಗ ಬಂದ? ಓಕೆ, ಈಗ ಯಾವಾಗ ಬಂತಂದ್ರೆ ಯಾಕೆ ಇಂಟಿಮೇಶನ್ ಕೊಟ್ಟಿಲ್ಲ ಆಫೀಸ್ಗೆ? ಸೊ ನಾಳೆ ನಾನು ಎಲ್ಲರಿಗೂ ಮೆಮೋ ಕೊಟ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ ಸೆಕ್ಯೂರಿಟಿಗೆ.